ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ನೋಡಿ, ಬ್ರಹ್ಮಕಮಲ ಮೊಗ್ಗಾಗಿದೆ. ಅದಕ್ಕೆ ಅದರಲ್ಲಿ ಸೇವಂತಿಗೆ ಗಿಡನೂ ಇರೋದ್ರಿಂದ ನ್ಯೂಟ್ರಿಷನ್ ಕಮ್ಮಿ ಆಯಿತು ಅನಿಸುತ್ತೆ. ಸ್ವಲ್ಪನೇ ಮೊಗ್ಗಾಗಿದೆ, ಇದು ಫಸ್ಟ್ ಟೈಮ್ ಮೊಗ್ಗಾಗಿರೋದು. ಆದರೆ ಒಂದು ಮಾತ್ರ ತುಂಬ ಲೈಟ್ ಕಲರಾಗಿ ಉದ್ರೋಗಕ್ಕೆ ಸ್ಟಾರ್ಟ್ ಆಯಿತು ಒಂದು. ಇನ್ನು ಮೂರು ಇದೆ, ಚೆನ್ನಾಗಿದೆ, ಹೆಲ್ದಿಯಾಗಿದ್ದಾವೆ ಮೂರೂನು. ನನಗಂತೂ ನೋಡಿ ತುಂಬ ಖುಷಿ ಆಯಿತು, ಫಸ್ಟ್ ಟೈಮು ಬ್ರಹ್ಮಕಮಲ ಮೊಗ್ಗಾಗ್ತಾ ಇರೋದು. ಇದು ಇಷ್ಟಿದೆಯಲ್ವ, ಒಂದೇ ಒಂದು ಎಲೆ ಹಾಕಿದ್ದಿತ್ತು, ಅದು ಇವಾಗ ಇಷ್ಟುದ್ದಾಗಿದೆ. 1 ಇಯರ್ ಆಯಿತು ಹಾಕಿ ಗಿಡ. ಮತ್ತು ಇದರಲ್ಲಿ ನೋಡಿ ಸೊಪ್ಪೆಲ್ಲ ಇದೆ, ಅರವೆ ಸೊಪ್ಪೆಲ್ಲ ತಿರ್ಗಾ ಸ್ಟಾರ್ಟ್ ಆಗಿದೆ. ಮತ್ತು ಮೆಣಸಿನ್ಕಾಯಿ, ಅದು ಗಿಡ ತುಂಬ ಚೆನ್ನಾಗಿ ಬಂದು ಫುಲ್ಲು ಮೊಗ್ಗು ಗಿಡ ತುಂಬ ಮೆಣಸಿನ್ಕಾಯಿ ಆಗಿದೆ ನೋಡಿ. ಎಷ್ಟು ಸಣ್ಣ ಸಣ್ಣದಿದೆ ಮತ್ತು ದೊಡ್ಡದು ಇದೆ, ಎಲ್ಲ ತುಂಬ ಚೆನ್ನಾಗಿದೆ, ಹೆಲ್ದಿಯಾಗಿ ಬರ್ತಿದೆ ನೋಡಿ. ಬದನೆಕಾಯಿ ನಾಟಿ ಮಾಡಿದ್ನಲ್ವಾ ಊರಿಂದ ಗಿಡ ತೊಗೊಬಂದು, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಲ್ಲ ಇವೆಲ್ಲ ಹೊಸ ಲೀವ್ಸು ಬಂದಿರೋದು, ತೊಗೊಂಬಂದಾಗ ಎರಡೆರಡೇ ಎಲೆ ಇತ್ತು. ಮತ್ತು ಇದು ಶೋ ಗಿಡ, ಅದು ಅಷ್ಟೇ ಚೆನ್ನಾಗಿ ಬರ್ತಾಯಿದೆ, ಚೆನ್ನಾಗಿ ಹತ್ಕೊಂಡಿದೆ. ನಾನು ಆವಾಗ ಕಟಿಂಗ್ ಇಟ್ಟಾಗ ವಾಟ್ರ್ ಬಾಟ್ಲಲ್ಲಿ ಇಟ್ಟಿದ್ದೆ, ಈಗ ನೆಕ್ಸ್ಟ್ ಅದನ್ನು ಯಾವ್ದಾರ ಪಾಟಿಗೆ ಶಿಫ್ಟ್ ಮಾಡಬೇಕು. ಇವೆರಡು ಶೋ ಗಿಡನೂ ಅಷ್ಟೇ, ಇದು ಖಾಲಿ ಇದು ಚಾಕ್ಲೇಟ್ ಬಾಕ್ಸ್ ಬರುತ್ತಲ್ಲ ಅದರಲ್ಲಿ ಇಟ್ಟಿದ್ದೆ. ಇವಾಗ ಹೆಲ್ದಿಯಾಗಿ ಬೆಳೆದಿದ್ದಾವಲ್ವ, ನೆಕ್ಸ್ಟು ಪಾಟಿಗೆ ಶಿಫ್ಟ್ ಮಾಡಬೇಕು ನೋಡಿ. ಇದು ಚಿಲ್ಲೀಸು, ಅದು ಎಲೆ ಸುತ್ತಕೊಳ್ಳುತ್ತಲ್ಲ ಆ ರೋಗ ಥರ ಆಗಿದೆ. ಅದಕ್ಕೆ ಮಳೆ ಇದೆಯಲ್ವ, ಏನು ಔಷಧಿನೂ ಹೊಡೆಯೋಕ್ಕಾಗಲ್ಲ, ಏನೂ ಇಲ್ಲ ಬ್ಯಾಂಗ್ಳೂರಲ್ಲಿ. ಹಂಗಾಗಿ ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ, ಎಷ್ಟು ಬರುತ್ತೋ ಬರಲಿ ಅಂತ ನೋಡಿ. ಇದು ಬದನೆಕಾಯಿ ಪೊಟಲ್ ಹಾಕಿದ್ದನ್ನು ಹತ್ಕೊಂಡಿದೆ. ಅವೆರಡು ಅಡಿಕೆ ಸಸಿ, ಇದು ಪಾಲಕ್ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದರಲ್ಲೂ ಒಂದು ಬದನೆಕಾಯಿ ಗಿಡ ಇದೆ, ಅದು ಅಷ್ಟೇ ತುಂಬ ಚೆನ್ನಾಗಿ ಬರ್ತಾಯಿದೆ. ಅದು ಬೆಂಡೆಕಾಯಿ ಗಿಡನ ಏನು ಗೊತ್ತಿಲ್ಲ, ಒಟ್ಟಿನಲ್ಲಿ ಬಂದಿದೆ. ಅದರಲ್ಲಿ ಸುಕಂದ್ ರಾಜುವಿನ ಗೆಡ್ಡೆ ಇದೆ. ಮತ್ತು ಇದು ವೈಟ್ ಕಲರು ಹೂವು ಮೊಗ್ಗಾಗ್ತಾ ಇದೆ ಇವಾಗ. ಇದಂತೂ ಕಲರ್ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಗಿಡ. ಇನ್ನೊಂದಕ್ಕೆ ಸಪ್ರೇಟ್ ಒಂದೇ ಒಂದು ಕಟಿಂಗ್ ಇಟ್ಟಿದ್ದೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ಇದು ನೋಡಿ ಎಕ್ಸೋರಾ ಅಂತೂ ಫುಲ್ಲು ಕಲರ್ಫುಲ್ಲಾಗಿ ಬಿಡ್ತಾ ಇದೆ. ಇನ್ನೂ ಇಷ್ಟಿದೆ, ಮೊನ್ನೆ ಅಂತೂ ತುಂಬ ಕಿತ್ಕೊಂಡಿದ್ದೀನಿ, ಹಂಗೂ ಇನ್ನೂ ಎಷ್ಟಿದೆ. ಅದು ಕಟ್ ಮಾಡಿರೋತವಿಂದ ಇವೆಲ್ಲ ಹೊಸ ಲೀವ್ಸು, ಫುಲ್ಲು ಲೈಟ್ ಗ್ರೀನ್ ಕಾಣ್ತಿರೋದೆಲ್ಲ ಹೊಸ ಲೀವ್ಸ್, ಅದು ತುಂಬ ಚೆನ್ನಾಗಿ ಬರ್ತಾಯಿದೆ ಎಕ್ಸೋರ. ಮಳೆ ಇರೋದಕ್ಕೂ ಅದಕ್ಕೂ ಸಿಕ್ಕಾಪಟ್ಟೆ ಚೆನ್ನಾಗಿ ಫುಲ್ಲು ಗಿಡದ ತುಂಬ ಮೊಗ್ಗಾಗ್ಬಿಟ್ಟಿದೆ ನೋಡಿ, ಎಷ್ಟು ಮೊಗ್ಗಿದೆ. ಅದು ಕಿತ್ಕೊಂಡಂಗೆ ಎರಡು ಎಲೆ ತಿರ್ಗಾ ಅದರಿಂದ ಹೊಡ್ಕೊಳ್ಳುತ್ತೆ, ಹಾಗೆ ತಿರ್ಗಾ ಮೊಗ್ಗು ಬರ್ತಾಯಿದೆ. ಇದು ಕಾಸ್ಮೋಸು, ಇದೆಲ್ಲ ಸೀಡ್ಸ್ ಆಗಿದೆ ಸ್ವಲ್ಪ ಎತ್ತಿಟ್ಟಿದ್ದೀನಿ ನೋಡಿ. ಇದರಲ್ಲೂ ಅಷ್ಟೇ ಬದನೆಕಾಯಿ ಗಿಡ, ಇದೆಲ್ಲ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದೆ ನಿಮಗೆ ಹಾಕಿದ್ದು. ಇವಾಗ ನೋಡಿರಿ, ಮತ್ತು ಮಾರ್ನಿಂಗ್ ಗ್ಲೋರಿ ಪರ್ಪಲ್ ಕಲರ್ ಇದೆ, ಪಿಂಕ್ ಇದೆ, ಅದು ಸೀಡ್ಸ್ ಎಲ್ಲೋ ಮಿಕ್ಸ್ ಆಗಿದೆ. ಯಾವಾಗ ಹಾಕಿದ್ರೂ ಪರ್ಪಲೇ ಬರ್ತಾಯಿದೆ, ಪಿಂಕ್ ಕಲರ್ ಬರ್ತಾನೆ ಇಲ್ಲ. ಇನ್ನೊಂದು ಎರಡು ಮೂರು ಸೀಡ್ಸ್ ಹಾಕಿ ನೋಡಬೇಕು ಬರುತ್ತಾ ಅಂತ. ಕಾಸ್ಮೋಸ್ ನೋಡಿ ಡಬಲ್ ಪೆಟಲ್ಲು, ಚಪ್ರದೋರೆಕಾಯಿ ಗಿಡ ಅಂತೂ ಚೆನ್ನಾಗಿ ಹತ್ಕೊಂಡಿದೆ. ಆದರೆ ಇನ್ನೂ ಒಂದು ಕಡೆನೂ ಎಲ್ಲೂ ಮೊಗ್ಗು ಹೂವು ಏನೂ ಕಾಣಿಸಿಲ್ಲ, ನೋಡಬೇಕು ಯಾವಾಗ ಅದು ಸ್ಟಾರ್ಟ್ ಆಗುತ್ತೆ ಅಂತ. ಪಾಲಕ್ ಸೊಪ್ಪು ನೋಡಿ ಇಲ್ಲೊಂದು ಪಾಟಲ್ಲಿದೆ, ಫುಲ್ಲು ಬೆಳ್ಕೊಂಡಿದೆ. ಹಾರ್ವೆಸ್ಟಿಂಗ್ ವಿಡಿಯೋ ಹಾಕ್ತೀನಿ, ಲಾಸ್ಟ್ ವಿಡಿಯೋದಲ್ಲೂ ಹೇಳ್ದೆ ಹಾಕ್ತೀನಿ ಅಂತ, ಇನ್ನೂ ಹಾರ್ವೆಸ್ಟ್ ಮಾಡೇ ಇಲ್ಲ ನಾನು, ಹಾಗೆ ಬಿಟ್ಬಿಟ್ಟಿದ್ದೀನಿ. ಹಾರ್ವೆಸ್ಟ್ ಮಾಡುವಾಗ ಖಂಡಿತ ಹಾಕ್ತೀನಿ. ಇದರಲ್ಲಿ ಎರಡು ತುಳಸಿ ಗಿಡ ಇದೆ, ಮತ್ತು ನೋಡಿ ಮೊಗ್ಗಾಗಿದೆ ಚೆನ್ನಾಗಿ, ಎರಡು ಮೊಗ್ಗಿದೆ ಇವಾಗ ಡೈರೆ ಗಿಡದಲ್ಲಿ. ಇದೂ ಎಲೆ ಸುತ್ಕೊಳ್ಳೋದು ಇದಾಗಿತ್ತು. ಇದಕ್ಕೆ ದನದ ಗೊಬ್ಬರ ಹಾಕಬೇಕು, ಇಲ್ಲಾಂದರೆ ಯೂರಿಯಾ ಹಾಕಬೇಕು ಅದು ಚೆನ್ನಾಗಿ ಬರೋಕ್ಕೆ ಹೂವು. ನೋಡೋಣ ಯಾವಾಗ ಹಾಕ್ತೀನಿ ಗೊತ್ತಿಲ್ಲ, ಅದು ಮಳೆ ಇರೋದ್ರಿಂದ ನಾನು ಹಾಕೋಕ್ಕೆ ಇಷ್ಟ ಆಗ್ತಾಯಿಲ್ಲ, ಅದಕ್ಕೆ ಎಲ್ಲ ನೀರಲ್ಲಿ ಹೋಗ್ಬಿಡುತ್ತೆ ಅಂತ. ಇದು ನೋಡಿ ಮಳೆ ಬರೋವಾಗ ತೆಗ್ದಿದ್ದಿತ್ತು, ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ಅಂತ. ಚೆನ್ನಾಗಿ ಮಳೆ ಬರ್ತಾಯಿದೆ, ಹಂಗೆ ಹೋಗಿ ವಿಡಿಯೋ ಮಾಡಿದೆ. ನೋಡೋಣ ಈ ಸತಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿ ವಿಡಿಯೋ ಮಾಡಿದೆ. ಅವತ್ತಂತೂ ರೈನ್ಲಿ ತುಂಬ ಬಿಟ್ಟಿತ್ತು, ನಾನೆಲ್ಲ ತಗೊಂಬಿಟ್ಟಿದ್ದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಳೆಯಲ್ಲಿ. ಶೋ ಗಿಡ, ಗಾಳಿ ಅಂತೂ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇತ್ತು, ಮಳೆನೂ ಬರ್ತಾ ಇತ್ತು, ಹಾಗೆ ಹೋಗಿ ವಿಡಿಯೋ ಮಾಡಿದೆ.
ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಗಾರ್ಡನ್ನು. ಇದು ಕೆಳಗಡೆ ಮಳೆ ಬಂದು ನಿಂತಾದ್ಮೇಲೆ ತೆಗೆದಿದ್ದು ಮನಿ ಪ್ಲ್ಯಾಂಟು ಮತ್ತು ಸ್ಪೈಡರ್ ಪ್ಲ್ಯಾಂಟು. ಇದಂತೂ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬರ್ತಾಯಿದೆ. ಅದು ಒಂದೇ ಒಂದು ಮೊಗ್ಗಿದೆ ಇವಾಗ ಸದ್ಯಕ್ಕೆ. ಇದಕ್ಕಂತೂ ಫುಲ್ಲು ಮಿಲಿಬಗ್ಸ್ ಅಟ್ಯಾಕ್ ಆಗಿಬಿಟ್ಟಿದೆ. ಎಷ್ಟು ಔಷಧಿ ಹೊಡೆದ್ರೂ ಹೋಗ್ತಿಲ್ಲ. ಅದಕ್ಕೆ ಏನು ಅನ್ಕೋತಾ ಇದ್ದೀನಿ ಅಂದರೆ ಫುಲ್ ಎಲ್ಲ ಪ್ರೂನ್ ಮಾಡಿಬಿಡ್ತೀನಿ ಗಿಡನ, ಆಮೇಲೆ ಚೆನ್ನಾಗಿ ಬಂದರೆ ಬರಲಿ ಅಂತ ಅನ್ಕೋತಾ ಇದ್ದೀನಿ. ವೈಟದು ಅಂತೂ ಹೂವು ಬಿಡ್ತಾನೆ ಇದೆ. ದಿನ ಒಂದಾದರೂ ಒಂದೊಂದು ದಿವಸ 5-6, ಒಂದು ದಿವಸ 11, ಆ ರೀತಿ ಹೂವು ಬಿಡ್ತಾ ಇದೆ ವೈಟದು. ವೈಟದು ಚೆನ್ನಾಗಿ ಬರ್ತಾಯಿದೆ, ಬೇರೆ ಯಾವುದಕ್ಕೂ ಅಟ್ಯಾಕ್ ಆಗ್ತಿಲ್ಲ. ಬರೀ ಪಿಂಕ್ ಮಾತ್ರ ಸಿಕ್ಕಾಪಟ್ಟೆ ಮಿಲಿಬಾಕ್ಸ್ ಅಟ್ಯಾಕ್ ಆಗ್ತಿದೆ. ಬೇರೆ ಎಲ್ಲದಕ್ಕೂ ಒನ್ ಟೈಮ್ ಔಷಧಿ ಹೊಡೆದ್ರೆ ಹಾಗೆ ಕಮ್ಮಿ ಆಗ್ತೈತೆ. ಬೇರೆಯವಕ್ಕೆಲ್ಲ ಪಿಂಕದಕ್ಕೆ ಮಾತ್ರ ಎಷ್ಟು ಸತಿ ಔಷಧಿ ಹೊಡೆದ್ರೂ ಕಮ್ಮಿನೇ ಆಗ್ತಿಲ್ಲ. ಅದರಿಂದ ಅದನ್ನೆಲ್ಲ ಫುಲ್ಲು ಪ್ರೂನ್ ಮಾಡಿಬಿಡೋಣ ಅಂದ್ಕೊಂಡಿದ್ದೀನಿ. ನೋಡಿ ಇಲ್ಲೊಂದಿದೆ ಚಪ್ರದ ಅವರೆಕಾಯಿ ಗಿಡ, ಇದು ಅಷ್ಟೇ ತುಂಬ ಹೆಲ್ದಿಯಾಗಿ ಬಂದಿದೆ. ವೈಟ್ ದಾಸವಾಳ ಇದೆಯಲ್ಲ ಆ ಪಾಟಲ್ಲಿ ಬಂದಿದೆ ಅದು. ಮತ್ತು ಎರಡು ಬೀನ್ಸ್ ಗಿಡ ಇಲ್ಲೇ ಕೆಳಗಡೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಇದು ನೋಡಿ ಅರ್ಥ್ವಾಮು, ನಾನು ರೀಪಾಟ್ ಮಾಡ ಪಾಟಿಂಗ್ ಮಿಕ್ಸ್ನ ಕ್ಯಾನ್ ತೋರಿಸಿದ್ನಲ್ವ, ಕ್ಯಾನಿಗೆ ವಾಟ್ರ್ ಕ್ಯಾನಿಗೆ ಹಾಕ್ತಾಯಿದ್ದೀನಿ. ಅದು ಚೀಲದಿಂದ ಆಚೆ ಬಂದುಬಿಟ್ಟಿತ್ತು, ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡಿದೆ. ಹಾಗೆ ನೋಡಿ ಇದು 20 ಲೀಟ್ರದ್ದು ನೀರು ಕ್ಯಾನ್ ಬರುತ್ತಲ್ವ, ಅದಕ್ಕೆ ನಾನು ನುಗ್ಗೆ ಬೀಜ ಹಾಕ್ತಾಯಿದ್ದೀನಿ. ಫಸ್ಟ್ ಟ್ರೈ ಮಾಡ್ತಾ ಇರೋದು ಇದು ನುಗ್ಗೆ ಬೀಜ. ಅದರೊಳಗಡೆ ಎಲ್ಲ ತುಂಬ ನಿಮ್ಗೆ ಕಾಣಿಸಲ್ಲ ಅನಿಸುತ್ತೆ, ತುಂಬ ಚಿಕ್ಕ ಚಿಕ್ಕದು ಎರೆಹುಳಿಂದು ಸಣ್ಣ ಮರಿಗಳೆಲ್ಲ ಇದ್ದಾವೆ ಅದರಲ್ಲಿ. ಅದಕ್ಕೆ ನಿಧಾನಕ್ಕೆ ನೋಡಿ ನೋಡಿ ಹಾಕ್ತಾಯಿದ್ದೀನಿ. ನೋಡಿ ಅಲ್ಲಿ ಕಾಣಿಸ್ತಾ ಇದೆ ರೆಡ್ಗೆ, ಇದು ಎರೆಹುಳಿಂದು ಸಣ್ಣ ಸಣ್ಣ ಮರಿಗಳಿದ್ದಾವೆ ಅದರಲ್ಲಿ. ಅದಕ್ಕೆ ಅದನ್ನೆಲ್ಲ ಹಂಗೆ ನಿಧಾನಕ್ಕೆ ತೆಳ್ಬಿಟ್ಟು ಅದರೊಳಗಡೆ ಹಾಕ್ತಾಯಿದ್ದೀನಿ. ನೋಡಿ ಅದರೊಳಗಡೆ ರೆಡ್ಡದ್ ಕಾಣ್ತಾಯಿದೆ ಚಿಕ್ಕದು, ಹಾಕೋವಾಗ ತುಂಬ ಕಾಣಿಸ್ತು, ಹಂಗೆ ನಿಧಾನಕ್ಕೆ ಹಾಕಿದ್ದೀನಿ ಅದರೊಳಗಡೆ. ಇದು ಫುಲ್ಲು ಮಿಕ್ಸ್ ಇದೆ ಅಂದರೆ ಮಳೆ ಬಂದು ತುಂಬ ತೇವ ಆಗಿರೋದಕ್ಕೆ ಅದು ಆ ಥರ ಕಾಣ್ತಾ ಇದೆ. ಮಣ್ಣು ಚೆನ್ನಾಗಿ ಉಡುಗುಡಿಯಾಗೇ ಇದೆ ಅಂದರೆ ಆಗಲೇ 15-20 ಡೇಸಿಂದ ಬೆಂಗಳೂರಲ್ಲಿ ಮಳೆ ಇರೋದ್ರಿಂದ ಅದು ಫುಲ್ಲು ನೆಂದು ನೆಂದು ಆ ಥರ ಕಾಣ್ತಿದೆ. ಮಣ್ಣು ಚೆನ್ನಾಗಿದೆ, ಮಣ್ಣು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿಟ್ಟಿರೋದದು ರೆಡಿ ಮಾಡಿಟ್ಟಿದ್ದೆ, ಟೈಮೇ ಆಗಿರಲಿಲ್ಲ, ಇವಾಗ ಟೈಮ್ ಆಗಿದೆ ಅಂತ ಹಾಕ್ತಾಯಿದ್ದೀನಿ. ನೋಡಿ ಇದು ಹೋಗ್ತಾಯಿದೆ, ಇದು ಬಿಟ್ಟುಬಿಟ್ಟಿದ ತಕ್ಷಣ ಮುಂದೆ ಮುಂದೆ ನಾನು ಹಂಗೆ ತೆಗ್ದು ಅದನ್ನು ವಾಪಸ್ಸು ಕ್ಯಾನ್ ಒಳಗಡೆ ಸ್ವಲ್ಪ ಮಣ್ಣು ಹಾಕಾದ್ಮೇಲೆ ಹಾಕ್ದೆ, ತುಂಬ ತಳಕ್ಕೆ ಹೋಗ್ಬಿಡುತ್ತೆ ಅಂದ್ಬಿಟ್ಟು. ಕೈಯಲ್ಲಿ ಮುಟ್ಟಕ್ಕೆ ಸ್ವಲ್ಪ ಭಯ ಆಗುತ್ತೆ, ಅದಕ್ಕೆ ಕಡ್ಡಿಯಲ್ಲೇ ತೆಗ್ದು ಹಾಕ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಉದ್ದ ಮತ್ತು ದಪ್ಪನೂ ಇತ್ತದು. ಇದು ಗಾರ್ಡನ್ದು ವೇಸ್ಟು ಹಾಕಿದ್ದೀನಿ. ಮತ್ತು ನೋಡಿ ಇಷ್ಟು ಮಣ್ಣು ಹಾಕಿದ್ದೀನಿ. ಮಣ್ಣು ಹಾಕ್ಬಿಟ್ಟು ಅದಕ್ಕೆ ಈಗಲೇ ಒಂದು ಕಡ್ಡಿ ನೆಟ್ಬಿಡೋಣ ಅಂತ ಇಲ್ಲಿ ಗಾರ್ಡನಲ್ಲಿ ಇಟ್ಟಿದ್ದೆ. ಇದು ಲಾಸ್ಟ್ ಟೈಮು ಬಳ್ಳಿಗೆ ಇಟ್ಟಿದ್ದಿತ್ತು, ಹಾಗಲಕಾಯಿ ಬಳ್ಳಿಗೆ ಇಟ್ಟಿದ್ದಿತ್ತು ಕಡ್ಡಿ, ಹಾಗೆ ಎತ್ತಿಟ್ಟಿದ್ದೆ. ಈಗ ಅದಕ್ಕೆ ಅದನ್ನು ಹಾಗೆ ಹಾಕ್ತಿದ್ದೀನಿ. ಒಂದೇ ಸತಿ ಇಟ್ಬಿಟ್ರೆ ಆಮೇಲೆ ಗಿಡ ಬಂದಮೇಲೆ ನಾನು ಕಡ್ಡಿ ಇಡಕ್ಕೆ ಹೋದರೆ ಬೇರೆಲ್ಲ ಡ್ಯಾಮೇಜ್ ಆಗುತ್ತೆ, ಅದಕ್ಕೆ ಇವಾಗಲೇ ಇಟ್ಬಿಟ್ರೆ ಅದನ್ನು ಕ್ಲೀನಾಗಿ ಸ್ಟ್ರಾಂಗಾಗಿ ಕುತ್ಕೊಳ್ಳುತ್ತೆ ಗಿಡ ಬಂದಾಗ. ಇದು ಸ್ಟ್ರಾಂಗಾಗಿದ್ದರೆ ಗಿಡನೂ ಅಷ್ಟೇ ಸ್ಟ್ರಾಂಗಾಗಿ ನಿಂತ್ಕೊಳ್ಳುತ್ತೆ ಅಂದ್ಬಿಟ್ಟು ಮುಂಚೆನೇ ಇಡ್ತಾ ಇದ್ದೀನಿ. ನೋಡಿ ಬೀಜ, 3 ಬೀಜ ಹಾಕಿದ್ದೀನಿ, ಎಷ್ಟು ಹತ್ಕೊಳ್ಳುತ್ತೆ ಗೊತ್ತಿಲ್ಲ, ನೋಡೋಣ ಅಂತ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಮೂರು ಬೀಜ ಹಾಕಿದ್ದೀನಿ, ಒಂದು 1 ಇಂಚಷ್ಟು ಒಳಗಡೆ ಹಾಕ್ಬಿಟ್ಟು ಕ್ಲೋಸ್ ಮಾಡಿದ್ದೀನಿ. ಅದು ಮಳೆ ಬಂದಿರೋದಕ್ಕೆ ಮಣ್ಣು ಆ ಥರ ತುಂಬ ಅಂಟಂಟು ಅನ್ನಿಸ್ತಾ ಇದೆ, ಮಣ್ಣೇನು ಅಷ್ಟೊಂದು ಅಂಟಿಲ್ಲ, ಅದು ಚೆನ್ನಾಗಿದೆ ಮಣ್ಣು. ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿಟ್ಟಿರೋದು ಅವಾಗ ಲಾಸ್ಟ್ ಟೈಮ್ ತೋರಿಸಿದ್ನಲ್ವ ನಾನು, ಅವರೆಕಾಯಿ ಚಿಪ್ಪೆ ಎಲ್ಲ ಹಾಕಿರೋದು. ಇದು ನೋಡಿ ಊರಿಂದ ತೊಗೊಂಬಂದಿದ್ದು ಸೀಡ್ಸು, ಬದನೆಕಾಯಿ ಅವರು ತೆಗ್ದು ಒಣಗಿಸಿ ಹಾಗೆ ಇಟ್ಟಿರ್ತಾರೆ ಹಳ್ಳಿಗಳಲ್ಲಿ ಹಾಕೋಕ್ಕೆ, ಅವ್ರ ಹತ್ರ ಇಸ್ಕೊಂಬಂದೆ. ನೋಡಿ ಅದು ಹಂಗೆ ಒಣಗಿಸಿ ಇಟ್ಟಿರೋದು, ಅದರಿಂದ ಒಂದು 2-3 ಸೀಡ್ಸ್ ಅದರೊಳಗಡೆ ಹಾಕಿದ್ದೀನಿ. ಅಕಸ್ಮಾತ್ ಬರಲಿಲ್ಲ, ಬರಲಿ ಅಂತ ತುಂಬ ವಿಶ್ ಮಾಡ್ತಿದ್ದೀನಿ ನುಗ್ಗೆಕಾಯಿ, ಅಕಸ್ಮಾತ್ ಬಂದ್ರೂ ಅದು ದೊಡ್ಡದಾಗೋ ಅಷ್ಟೊತ್ತಿಗೆ ಬದನೆಕಾಯಿ ಒಂದು 2-3 ಸತಿನಾದರೂ
ಹಾರ್ವೆಸ್ಟ್ ಮಾಡ್ಕೋಬೋದಲ್ಲ ಅಂತ ಬದನೆಕಾಯಿ ಒಂದು ಎರಡು ಮೂರು ಬೀಜ ಅದರಲ್ಲಿ ಉದುರಿಸಿದ್ದೀನಿ. ಅಂದರೆ ಬೀಜ ಮೊಳಕೆ ಬಂದಿದ್ದೆಲ್ಲ ಗಿಡ ಆಗಲ್ಲ ಅಲ್ವಾ, ಎಷ್ಟು ಬರುತ್ತೆ ಅಷ್ಟು ಬರಲಿ ಅಂದ್ಬಿಟ್ಟು ಹಾಕಿದ್ದೀನಿ. ಅಕಸ್ಮಾತ್ ಏನಾದ್ರು ನುಗ್ಗೆಕಾಯಿ ನೋಡಿ, ಅಲ್ಲೂ ಒಂದು ಎರೆಹುಳ ಇದೆ, ನುಗ್ಗೆಕಾಯಿ ಬಂದ್ರೂ ಬದನೆಕಾಯಿ ಗಿಡ ನಾವು ಕಿತ್ತು ಬೇರೆ ಪಾಟಿಗೆ ಹಾಕೋಬೋದಲ್ವಾ, ಇವಾಗ ಖಾಲಿ ಇದೆ ಅಲ್ವಾ ಪಾಟು ಅಂದ್ಬಿಟ್ಟು ಹಾಕಿದ್ದೀನಿ. ಮತ್ತು ನೀರೇ ತುಂಬ, ಮಣ್ಣು ತುಂಬ ಒದ್ದೆ ಇರೋದ್ರಿಂದ ನಾನು ಜಾಸ್ತಿ ನೀರು ಹಾಕಿಲ್ಲ, ಒಂದೇ ಒಂದು ಚುಮ್ ನೀರು ಹಾಕಿದ್ದೀನಿ ಅಷ್ಟೇ. ಇದು ಸರಿನೋ ಇಲ್ವೋ ಗೊತ್ತಿಲ್ಲ, ನುಗ್ಗೆ ಬೀಜ ಹಾಕಿರೋದು. ಒಟ್ಟಿನಲ್ಲಿ ನನಗೆ ಅವ್ರು ಹೇಳ್ದಂಗೆ ನಾನು ಹಾಕಿದ್ದೀನಿ, ನೋಡೋಣ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಮತ್ತು ಇದು ನೋಡಿ, ಟೇಬಲ್ ರೋಸ್, ಮಾಸ್ ರೋಸ್ ಅಂತಾರಲ್ವ ಅದರದ್ದು ಗಿಡ, ಇದು ಸೀಡ್ಸಿಂದ ಬಂದಿರೋದು. ನಾನು ಯೆಲ್ಲೋ ಕಲರ್ ರೈನ್ ಲಿಲ್ಲಿ ಸೀಡ್ಸ್ ಹಾಕಿದ್ನಲ್ವಾ, ಅವೆಲ್ಲ ನೋಡಿ ಇಷ್ಟಿಷ್ಟು ಉದ್ದ ಬಂದಿದೆ. ಅದಕ್ಕೆ ಹೇಗಾಗ್ತೆ ನಾನು ಅಂದರೆ, ಲಾಸ್ಟ್ ಟೈಮು ಹೂವು ತೆಗೆಯುವಾಗ ಅದು ಬೀಜ ಆಗಿರುತ್ತಲ್ಲ ನೋಡಿ, ಈ ಥರ ಡ್ರೈ ಆಗಿರುತ್ತಲ್ಲ, ಅದನ್ನು ಕಿತ್ತಾಕೋಣ ಅಂದ್ಬಿಟ್ಟು ಕೈಯಲ್ಲಿ ಹೀಗೆ ಅಂದಿದ ತಕ್ಷಣ ನೋಡಿ, ಅದಿನ್ನೂ ಹಸಿ ಇದೆ, ಅದಿನ್ನು ಡ್ರೈ ಆಗಬೇಕು. ಹಂಗೆ ಅಂದಿದ ತಕ್ಷಣ ಅದ್ರ ಸೀಡ್ಸ್ ನನ್ನ ಕೈಗೆ ಬಂದಂಗೆ ಆಯಿತು, ಅದನ್ನು ಅದರೊಳಗಡೆ ಪಾಟ್ ಒಳಗಡೆ ಹಾಕಿದ್ದೆ, ಅದು ಹಾಗೆ ಹತ್ಕೊಂಡಿದೆ. ಇವಾಗ ಮಳೆ ಇರೋದಕ್ಕೆ ಸ್ವಲ್ಪ ಕಮ್ಮಿ, ಫುಲ್ಲು ಸಣ್ಣ ಡ್ರೈ ಆದಾಗಂತೂ ಕೈ ತುಂಬ ಬರುತ್ತೆ ಸೀಡ್ಸು. ನಾನು ಅದು ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ, ಟ್ರೈ ಮಾಡೋಣ ಅಂತ ಅದರೊಳಗಡೆ ಹಾಕಿದ್ದೆ ನೋಡಿ. ಇದರಲ್ಲೂ ಎರಡು ಮೂರು ಸಿಕ್ತು ಸೀಡ್ಸು ನೋಡಿ, ಇದರಲ್ಲಂತೂ ತುಂಬ ಇದೆ ಸೀಡ್ಸು ನೋಡಿ. ಹಂಗಂದರೆ ಕೈಗೆ ಬರುತ್ತೆ, ಇದು ಪಿಂಕ್ ಕಲರ್ದು ಮತ್ತು ವೈಟದು ಇದೆಯಲ್ವ, ಅದರಲ್ಲಿ ಸೀಡ್ಸ್ ಹಾಕ್ತಾ ಇರೋದು. ನಾನು ಅದು ನನಗೆ ಆ ಪಾಟ್ ಒಳಗಡೆ ಉದುರಿಸಿದ್ದೆ. ಮತ್ತು ಅದು ಸೀಡ್ಲಿಂಗ್ದೆ ಅಲ್ವ ಪಾಟು, ರೈನ್ ಲಿಲ್ಲಿದ್ದು ಬೇರೆ ಇದೆಯಲ್ವ ಯೆಲ್ಲೋ ಕಲರ್ದು, ಹಾಗಂದ್ಬಿಟ್ಟು ನಾನು ಸ್ವಲ್ಪ ನಿಧಾನಕ್ಕೆ ನೀರು ಹಾಕ್ತೀನಿ, ಅದಕ್ಕೆ ಜೋರಾಗಿ ಹಾಕಲ್ಲ. ಅದರಿಂದ ಇದ್ರದ್ದು ಸೀಡ್ಸು ಅದು ಹತ್ಕೊಂಡಿದೆ, ತುಂಬ ಚೆನ್ನಾಗಿ ಬರ್ತಾ ಇದೆ. ನಾನು ಅಂದ್ಕೊಂಡೇ ಇರಲಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನೋಡಿ, ಇದರಲ್ಲೂ ಬಂತು ಎಲ್ಲ, ಅದರೊಳಗಡೆ ಹಾಕ್ತಾಯಿದ್ದೀನಿ ನಾನು, ಅದರೊಳಗಡೆ ಬರಲಿ ಅಂತ. ಈಗ ಅವಕ್ಕೂ ಸಪ್ರೇಟ್ ಪಾಟು ಅಂದರೆ ಇನ್ನೂ ಜಾಸ್ತಿ ಪಾಟ್ಸ್ ಆಗಿಬಿಡುತ್ತೆ. ಸ್ಕೂಲ್ಗೆ ಹೋಗೋರು ಮಕ್ಕಳು ಇರೋದ್ರಿಂದ ಎಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ, ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿಕೊಂಡು, ಟೈಮೇ ಸಿಗಲ್ಲ ಆ್ಯಕ್ಚುಲಿ ಮಾಡೋಕ್ಕೆ. ಆದರೂ ನಮ್ಮ ಟೈಮ್ ನಮಗೆ ಬೇಜಾರಾದಾಗ ಆದರೂ ಒಂದೊಂದು ಸ್ವಲ್ಪ ಹೊತ್ತು ಹೋಗಿ ಗಾರ್ಡನಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಏನೋ ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಅದಕ್ಕೋಸ್ಕರ ಗಾರ್ಡನಿಂಗ್ ಮಾಡೋದೇ ಮೈಂಡ್ ರಿಲ್ಯಾಕ್ಸ್ ಆಗಲಿ ಅಂತಲೇ ನೋಡಿ, ಇದರಲ್ಲಿ ತುಂಬ ಸೀಡ್ಸ್ ಬಂತು ನೋಡಿ. ಈ ರೀತಿ ಸೀಡ್ಸ್ನೆಲ್ಲ ನಾನು ಅದರೊಳಗಡೆ ಹಾಕಿ ಅದು ಗ್ರೋ ಆಗ್ತಾ ಇದೆ ಇವಾಗ. ಇದು ಒಂದು ಕೈಲಿ ಕ್ಯಾಮ್ರಾ ಇಟ್ಕೊಂಡು ಒಂದು ಕೈಲಿ ಮಾಡ್ತಿರ್ತೀನಲ್ವ, ಸರಿಯಾಗಿ ಗೊತ್ತೇ ಆಗಲ್ಲ. ನಾನು ಗಿಡದ ಹತ್ರ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇರ್ತೀನಿ, ಅದು ಸೈಡ್ಗೆ ಆಗಿಬಿಟ್ಟಿರುತ್ತೆ ಕ್ಯಾಮ್ರಾ ನೋಡಿ. ಅದು ಸೀಡ್ಸ್ ಹಾಗೆ ಹಾಕಿದ್ರೆ ಈ ರೀತಿ ಬಂದಿದೆ ಪ್ಲ್ಯಾಂಟ್ಸು. ನಾನು ಅದಕ್ಕೆ ನಿಮ್ಗೆ ತೋರಿಸೋಣ, ನಾನು ಆವಾಗಲೇ ನೋಡಿದ್ದು ತುಂಬ ಚೆನ್ನಾಗಿ ಬಂದಿತ್ತಲ್ವ, ನೋಡೋಣ ತಡಿ ಸೀಡ್ಸು ಮತ್ತೆ ಸಿಕ್ಕಿದ್ರೆ ಹಾಗೆ ವಿಡಿಯೋ ಮಾಡೋಣ ಅಂತೇಳ್ಬಿಟ್ಟು ಹಾಗೆ ನೋಡಿದೆ, ಸೀಡ್ಸ್ ಸಿಕ್ತು. ಇವಾಗ ಮಳೆ ಇರೋದ್ರಿಂದ ಸೀಡ್ಸ್ ಇಲ್ಲ ಅಷ್ಟೇ ಅದರಲ್ಲಿ, ಇಲ್ಲ ಅಂದರೆ ಫುಲ್ ಕೈ ತುಂಬ ಬರುತ್ತೆ ಸೀಡ್ಸು. ಅಷ್ಟು ಚೆನ್ನಾಗಿದೆ ನೋಡಿ, ಹಂಗೂ ಇದರಲ್ಲಿ ಎರಡು ಹುಲ್ಲು ದೊಡ್ಡ ದೊಡ್ಡದಾಗ್ಬಿಟ್ಟಿದೆ ಆಗಲೇ ಬೆಳ್ಕೊಂಡು, ಅವೆರಡು ಕಿತ್ತಾಕ್ಬಿಟ್ಟೆ ನಾನು ಆವಾಗ್ಲೇನೆ. ಇದ್ದರೆ ತುಂಬ ವೇಸ್ಟ್ ಆಗಿ ಹೋಗ್ಬಿಡುತ್ತೆ, ಗಿಡ ಎಲ್ಲ ಬೆಳೆಯಲ್ಲ ಜಾಸ್ತಿ ಕ್ಲೀನಾಗೆ, ಅದು ಬೇರು ತುಂಬ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಹುಲ್ಲಿಂದು ಗಿಡ ಪಾಟ್ ಒಳಗಡೆ. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ನೋಡಿರ್ತಾರೆ ತುಂಬ ಜನ, ಆದರೆ ಲೈಕ್ಸೇ ಕಮ್ಮಿ ಇರುತ್ತೆ, ಲೈಕ್ ಮಾಡಿ ಇಷ್ಟ ಆಗಿದ್ರೆ ವಿಡಿಯೋನ ನೋಡಿ. ಕಾಸ್ಮೋಸ್ದು ಇನ್ನು ಸೀಡ್ಸ್ ಅದು ಆಗಿಲ್ಲ, ಕಮ್ಮಿ ಇದೆ ಇವಾಗ ಸದ್ಯಕ್ಕೆ. ನಮ್ಮದು ಗಾರ್ಡನ್ ಅಪ್ಡೇಟು ಇಷ್ಟಿದೆ, ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.